ಪ್ರಧಾನಿ ಮೋದಿ ಅವರ ಎರಡನೇ ರೋಡ್ ಶೋದ ಹಿನ್ನೆಲೆಯಲ್ಲಿ ಖಾಕಿ ಕೂಡ ಕಟ್ಟೆಚ್ಚರವನ್ನು ವಹಿಸಿದೆ ರ್ಯಾಲಿ ಸಾಗೋ ರಸ್ತೆಯ ಬದಿಗಳಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ ಬೆಂಗಳೂರಿನ ಹಲವು ರಸ್ತೆಗಳು ಬಂದ್ ಆಗಿದೆ ಬದಲಿ ಮಾರ್ಗವನ್ನು ಸಂಚಾರಕ್ಕೆ ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಈ ಮೆಗಾ ರ್ಯಾಲಿ ನಡೆಯಲಿದೆ ಏನು ಗಮನಿಸಬೇಕು ಎಲ್ಲೆಲ್ಲಿ ಟ್ರಾಫಿಕ್ ನ ಬಿಸಿ ತಟ್ಟುತ್ತೆ ಪ್ರಯಾಣಿಕರಿಗೆ ಅಂತ ರಾಜಭವನ ರಸ್ತೆ ರೈಸ್ಕೋಸ್ ರೋಡ್ ಹಾಗೆ ಟಿ ಚೌಡಯ್ಯ ರಸ್ತೆ ರಮಣ ಮಹರ್ಷಿ ರಸ್ತೆ 80 ಫೀಟ್ ರಸ್ತೆ ಇಂದಿರಾನಗರ ಹೊಸತಿಪತನ ಸಂದ್ರ ರಸ್ತೆ ಹಳೆ ವಿಮಾನ ನಿಲ್ದಾಣ ರಸ್ತೆ 12 ನ ಮುಖ್ಯ ರಸ್ತೆ 100 ಫೀಟ್ ರಸ್ತೆ ಹಾಗೆ ಸುರಂಜನ್ ದಾಸ್ ರಸ್ತೆ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಸಿಎಂಎಚ್ ರಸ್ತೆ 17 ನೇ ಎಫ್ ಕ್ರಾಸ್ ಆದರ್ಶ ಜಂಕ್ಷನ್ ಹಲಸೂರು ಮೆಟ್ರೋ ನಿಲ್ದಾಣ ಟ್ರಿನಿಟಿ ಜಂಕ್ಷನ್ ಇಲ್ಲೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಈ ರೋಡ್ ಅಲ್ಲಿ ಹೋಗಬೇಕಾದವರು ಬೇರೆ ರೋಡ್ ಅನ್ನು ಚೂಸ್ ಮಾಡೋದು ಎಸ್ ಇವತ್ತು ಎರಡನೇ ದಿನದ ಮೆಗಾ ರೋಡ್ ಶೋದ ಹಿನ್ನೆಲೆಯಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ರೂಪೇಶ್ ಇವತ್ತು ಕೂಡ ಎರಡನೇ ದಿನದ ಮೆಗಾ ರೋಡ್ ಶೋ ನಡೆಯುತ್ತೆ ಆದರೆ ಕಿಲೋಮೀಟರ್ ಇವತ್ತು ಕಮ್ಮಿ ಇರುತ್ತೆ ಜೊತೆಗೆ ಟ್ರಾಫಿಕ್ನ ಬಿಸಿಯನ್ನು ಕೂಡ ಇವತ್ತಿನ ಪ್ರಯಾಣಿಕರು ಅನುಸರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ವೀಕೆಂಡ್ ಸಂಡೇ ಆಗಿರೋದ್ರಿಂದ ಎಲ್ಲರೂ ಹೊರಗೆ ಬರ್ತಾರೆ ಇದನ್ನು ಅವರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇವತ್ತಿನ ರೂಟ್ ಮ್ಯಾಪ್ ಹೇಗಿದೆ ಎಲ್ಲೆಲ್ಲಿ ಸಾಗುತ್ತೆ ರೋಡ್ ಶೋ ಲೀನಶ್ರೀ ಇವತ್ತು ಬಹುಮುಖ್ಯವಾಗಿ ಮೋದಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ 28 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಹಾಗಾಗಿ 20 ಕ್ಷೇತ್ರ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ನಿನ್ನೆ 29 ಕಿಲೋಮೀಟರ್ ಯಾಕಂದ್ರೆ ಪ್ಲಾನಿಂಗ್ ಪ್ರಕಾರ 26 ಕಿಲೋಮೀಟರ್ ಇತ್ತು ಅಲ್ಲಿ 29 ಕಿಲೋಮೀಟರ್ ಬ್ರಾತ್ ರೋಡ್ ಶೋ ಅನ್ನು ಮಾಡಿದ್ರು ಇವತ್ತು ಕೂಡ ರೋಡ್ ಶೋ ಮುಂದುವರಿಕೆ ಆಗ್ತಾ ಇದೆ ಇವತ್ತು ಎಚ್ಎಎಲ್ ಯಾಕಂದ್ರೆ ಎಚ್ಎಎಲ್ ಜಂಕ್ಷನ್ ನಿಂದ ಈ ಒಂದು ನ್ಯೂ ತಿಪ್ಪಸಂದ್ರ ರೋಡ್ ನಿಂದ ಈ ರೋಡ್ ಶೋ ಬ್ರಾತ್ ರೋಡ್ ಶೋ ಆರಂಭವಾದರೆ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲಿ ಕೆಆರ್ಪುರ ಕ್ಷೇತ್ರ ಬರುತ್ತೆ ಅಲ್ಲಿ ಕೆಆರ್ಪುರ ಕ್ಷೇತ್ರದವರು ನಿಲ್ಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಅದಾದ ನಂತರ ಶ್ರೀರಮಣ ಕ್ಷೇತ್ರ ನ್ಯೂ ತಪ್ಸಂದ್ರ ಅವರದು ಎಚ್ಎಎಲ್ ಇರಬಹುದು ಅದೇ ಮಾರ್ಗವಾಗಿ ಮುಂದೆ ಬರುತ್ತೆ ಅದಾದ ನಂತರವಾಗಿ ಓಲ್ಡ್ ಮದ್ರಾಸ್ ರೋಡ್ಗೆ ಅಟ್ಯಾಚ್ ಆಗುತ್ತೆ ಇದು ಶ್ರೀರಮಣ ನಗರ ಮತ್ತು ಶಾಂತಿನಗರ ಎರಡು ಕ್ಷೇತ್ರಗಳನ್ನು ಕವರ್ ಮಾಡುತ್ತೆ ಅದಾದ ಬಳಿಕವಾಗಿ ಹಾಗೆ ಸಾಗಿ ಬಂದು ಓಲ್ಡ್ ಮದ್ರಾಸ್ ಮೂಲಕವಾಗಿ ಮೆಟ್ರೋ ಸ್ಟೇಷನ್ಗಳ ಕೆಲವೊಂದಿಷ್ಟು ಮೆಟ್ರೋ ಸ್ಟೇಷನ್ಗಳು ಬರುತ್ತೆ ಆ ಮೆಟ್ರೋ ಸ್ಟೇಷನ್ ಅಡಿ ತಳಭಾಗದಲ್ಲೇ ಈ ಒಂದು ರೋಡ್ ಶೋ ಬರುತ್ತೆ ಕೊನೆಗೆ ಟ್ರಿನಿಟಿ ಸರ್ಕಲ್ ಮೆಟ್ರೋ ನಿಲ್ದಾಣ ಏನಿದೆ ಟ್ರಿನಿಟಿ ಸರ್ಕಲ್ ನಲ್ಲಿ ಈ ಒಂದು ರೋಡ್ ಶೋ ಎಂಡ್ ಆಗುತ್ತೆ ಹೀಗಾಗಿ ಆ ಭಾಗ ಯಾಕಂದ್ರೆ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ಬೆಂಗಳೂರಿನ ಪೂರ್ವ ಭಾಗ ಬೆಂಗಳೂರಿನ ಪೂರ್ವ ಭಾಗದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಆ ರಸ್ತೆ ಮೂಲಕವಾಗಿ ಹಾದು ಹೋಗತಕ್ಕಂತ ಇಲ್ಲಿ ಓಲ್ಡ್ ಮದ್ರಾಸ್ ರೋಡ್ ಅನ್ನು ಬಳಸತಕ್ಕಂತ ಜನರು ಇರಬಹುದು ಅದೇ ರೀತಿ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಹಾಗೆ ಎಚ್ಎಎಲ್ ಗೆ ಬರತಕ್ಕಂತ ಪ್ರಯಾಣಿಕರೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಡೈವರ್ಷನ್ ಅನ್ನು ಮಾಡ್ಕೊಳ್ಬೇಕು ಈಗ ಬರಬೇಕಾದ್ರೆ 7 ಗಂಟೆ ಒಳಗಡೆ ಆ ಸ್ಪಾಟ್ ಅನ್ನು ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ 12 ಗಂಟೆ ನಂತರನೇ ಆ ಪ್ರದೇಶಗಳಿಗೆ ಹೋಗಬೇಕು ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಒಂದಿಷ್ಟು ಡೈವರ್ಷನ್ ಮಾರ್ಗಗಳನ್ನು ಹೇಳಿದ್ದಾರೆ ಹೀಗಾಗಿ ಔಟರ್ ರಿಂಗ್ ರೋಡ್ ಯಾಕಂದ್ರೆ ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಸಿಟಿ ಮಧ್ಯೆ ಹೋಗುವಂತ ಪರಿಪಾಠ ಒಂದಿಷ್ಟು ಜನಕ್ಕೆ ಇರುತ್ತೆ ಯಾಕಂದ್ರೆ ತುಮಕೂರು ರಸ್ತೆ ಮೂಲಕವಾಗಿ ಬಂದು ಮೆಜೆಸ್ಟಿಕ್ ಮೂಲಕವಾಗಿ ಇಲ್ಲಿ ಕನಕಪುರ ರಸ್ತೆ ಇರಬಹುದು ಅದೇ ರೀತಿಯಾಗಿ ಬನ್ನೇರುಘಟ್ಟ ರಸ್ತೆ ಮೂಲಕ ಹೋಗ್ತಾರೆ ಹೀಗೆ ಮಾಡಬಾರದು ಅವರೆಲ್ಲರೂ ಕೂಡ ಔಟರ್ ರಿಂಗ್ ರೋಡ್ ಮೂಲಕನೇ ಅವರು ಪ್ರಯಾಣ ಬೆಳೆಸಿದ್ರೆ ಟ್ರಾಫಿಕ್ ಜಾಮ್ ಬಿಸಿ ಇರೋದಿಲ್ಲ ಅಂತ ಹೇಳಿ ಟ್ರಾಫಿಕ್ ಪೊಲೀಸರು ಹೇಳ್ಕೊಂಡಿದ್ದಾರೆ ಹೀಗಾಗಿ ಇವತ್ತು ಕೇವಲ 10 ಗಂಟೆಯಿಂದ 11:30 ರ್ಯಾಲಿ ಅಥವಾ 12 ಗಂಟೆಷ್ಟಕ್ಕೆ ರ್ಯಾಲಿ ಮುಗಿದೋಗುತ್ತೆ ಯಾಕಂದ್ರೆ ನಿನ್ನೆ ಸಾಕಷ್ಟು ಡಿಲೇ ಆಗಿತ್ತು ನಿನ್ನೆ ಮುಗಿಯುವಾಗಲೇ 1:30 ಮೇಲಾಗಿತ್ತು 12:30 ಶೆಡ್ಯೂಲ್ ಆಗಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಕೂಡ ಅತಿ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ ಟ್ರಾಫಿಕ್ ಜಾಮ್ ಆಗೋದು ಸಹಜ ಯಾಕಂದರೆ ಒಂದಿಷ್ಟು ಪ್ಲಾನನ್ನು ಮಾಡಿಕೊಂಡು ಜನ ಮೂಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ ಹೀಗಾಗಿ ಟ್ರಾಫಿಕ್ ಪೊಲೀಸ್ನವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅದೇ ರೀತಿ ಒಂದಿಷ್ಟು ಮಕ್ಕಳಿಗೆ ಎಕ್ಸಾಮ್ ಕೂಡ ಇದೆ ಹೀಗಾಗಿ ಮಕ್ಕಳೆಲ್ಲರೂ ಕೂಡ ಆದಷ್ಟು ಬೇಗನೆ ಆ ಒಂದು ಸ್ಪಾಟ್ಗೆ ಹೋದರೆ ಅನುಕೂಲ ಅಂತೇಳಿ ಒಂದಿಷ್ಟು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಇವತ್ತಿನ ರೋಡ್ ಶೋಗೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಯಾಕಂದರೆ ರಸ್ತೆ ಎರಡೂ ಕಡೆ ಕೂಡ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮಧ್ಯೆ ಮೋದಿಯವರು ಹಾದು ಹೋಗ್ತಾರೆ ಅಕ್ಕಪಕ್ಕದ ಎರಡೂ ಕಡೆ ಕೂಡ ಜನರು ನಿಂತು ನೋಡಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ಳಾಗ್ತಾ ಇದೆ ಅದೇ ರೀತಿಯಾಗಿ ಎಲ್ಲ ಕಡೆ ಯಾಕಂದರೆ ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ ಚುನಾವಣೆಯ ಉದ್ದೇಶ ಇಟ್ಟುಕೊಂಡು ಈ ಒಂದು ರ್ಯಾಲಿ ಮಾಡ್ತಿರುವಂಥ ಕಾರಣಗಳಿಗಾಗಿ ಅಲ್ಲಲ್ಲಿ ಕೇಸರಿ ಬಾವುಟಗಳನ್ನು ಹಾಕಲಾಗಿದೆ ಅದೇ ರೀತಿ ಬ್ಯಾರಿಕೇಡ್ಗೂ ಸುತ್ತಲೂ ಕೂಡ ಕೇಸರಿ ವಸ್ತ್ರವನ್ನು ಬ್ಯಾರಿಕೇಡ್ಗೆ ಹಾಕಲಾಗಿದೆ ಒಟ್ಟಾರಾಗಿ ಬಿಜೆಪಿಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗಬೇಕು ಈ ನಿಟ್ಟಿನಲ್ಲಿ ಮೋದಿ ರೋಡ್ ಶೋ ಆಯೋಜನೆ ಮಾಡಲಾಗಿದ್ದು 10 ಗಂಟೆಗೆ ಅವರು ಎಚ್ಎಎಲ್ ಹೆಲಿಪ್ಯಾಡ್ಗೆ 9:50 ತಲುಪಿದ್ರೆ 10 ಗಂಟೆ ಅಷ್ಟಿಗೆ ರೋಡ್ ಶೋ ಪಾಯಿಂಟ್ ರೀಚ್ ಆಗ್ತಾರೆ ಹೀಗಾಗಿ 10 ಗಂಟೆಗೆ ಒಂದು ಎಕ್ಸಾಕ್ಟ್ ಆಗಿ ಈ ಒಂದು ರೋಡ್ ಶೋ ಆರಂಭ ಆಗಲಿದೆ ಲೀನಶ್ರೀ
ಈಗಾಗಲೇ ಗಮನಿಸಬಹುದು ಒಂದು ಕಡೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಆ ರೋಡ್ ಶೋ ಎಲ್ಲಿ ಸಾಗುತ್ತೆ ಅಲ್ಲೆಲ್ಲವೂ ಕೂಡ ಅದರ ಜೊತೆಗೆ ನೆನ್ನೆ ಹೂವನ್ನ ಹಾಕುವಂತ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಕೂಡ ಎಸ್ತಿದನ್ನ ಗಮನಿಸಿದ್ವಿ ಇದರ ಬಗ್ಗೆ ಹೂವನ್ನ ಹಾಕಬಾರದು ಅಥವಾ ಬೇರೆ ವಸ್ತುಗಳನ್ನು ಹಾಕಬಾರದು ಅನ್ನುವಂತ ಸುದ್ದಿ ಓಡಾಡ್ತಾ ಇತ್ತು ಇದು ನಿಜನಾ ಇಲ್ಲಿ ಇಲ್ಲಿ ಬಹುಮುಖ್ಯವಾಗಿ ಮೋದಿ ರೋಡ್ ಶೋ ಆಗ್ತಾ ಇದೆ ಹೀಗಾಗಿ ಇಲ್ಲಿ ಸಾಕಷ್ಟು ಭದ್ರತೆಗಳನ್ನು ಕೊಡ್ತಾರೆ ಯಾಕಂದ್ರೆ ನಿನ್ನೆನು ಕೂಡ ನೋಡ್ತಾ ಇದ್ದೀವಿ ಪ್ರತಿಯೊಂದು ಮನೆಗಳಿಗೂ ಕೂಡ ಪೊಲೀಸರ ನಿಯೋಜನೆ ಮಾಡಲಾಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಮೇಲೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಅದೇ ರೀತಿ ಇವತ್ತು ಕೂಡ ಪ್ರತಿಯೊಂದು ಬಿಲ್ಡಿಂಗ್ ಯಾಕಂದ್ರೆ ಅಕ್ಕಪಕ್ಕ ಇರತಕ್ಕಂತ ಎಲ್ಲಾ ರಸ್ತೆಗಳು ಯಾಕಂದ್ರೆ ಓಲ್ಡ್ ಮದ್ರಾಸ್ ರಸ್ತೆ ಇರಬಹುದು ಮೋದಿಯು ಹಾದು ಹೋಗತಕ್ಕಂತ ರಸ್ತೆಗಳೆಲ್ಲದಲ್ಲೂ ಕೂಡ ನೋಟಿಸ್ ಅನ್ನು ಕೊಟ್ಟು ಒಂದಿಷ್ಟು ಮೂಮೆಂಟ್ಗಳು ಯಾಕಂದ್ರೆ ಈ ರೀಸೆಂಟ್ ಆಗಿ ಒಂದು ಮನೆಗೆ ಬಂದಿರುವವರು ಬಾಡಿಗೆಗೆ ಬಂದಿರುವವರ ಮೇಲೆ ಕಣ್ಣಿಟ್ಟಲಾಗಿದೆ ಅದೇ ರೀತಿ ಮನೆಯವರು ಕೂಡ ನೋಟಿಸ್ ಕೊಟ್ಟು ಅಂಗಡಿ ಓಪನ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಲಾಗಿದೆ ನಿನ್ನೆ ಒಂದಿಷ್ಟು ಗಟ್ಟೆಗಳು ಆಯ್ತು ಅದಾದ ಬಳಿಕವಾಗಿ ಭದ್ರತೆ ಲೋಪ ಆಗಬಾರದು ಹೀಗೆ ಪೊಲೀಸರು ಕಟ್ಟೆಚ್ಚರನ ವಹಿಸಬೇಕು ಯಾಕಂದ್ರೆ ಹೂಗ ಹಾಕಬಾರದು ಅಂತ ಹೇಳಿದ್ರೆ ಜನ ಕೇಳೋದಿಲ್ಲ ಯಾಕಂದ್ರೆ ಅದಷ್ಟು ಪ್ರಿಪರೇಷನ್ ಗಳನ್ನು ಮಾಡ್ಕೊಂಡಿರ್ತಾರೆ ಹೂಗ ಹಾಕಿದ ಮೇಲೂ ಕೂಡ ಇಲ್ಲಿ ಸಮಸ್ಯೆಗಳಾಗಬಾರದು ಆ ನಿಟ್ಟಿನಲ್ಲಿ ನೋಡ್ಕೊಳ್ಳಿಕ್ಕೆ ಒಂದಿಷ್ಟು ವೆರಿಫೈಯನ್ನು ಮಾಡಬೇಕು ಯಾಕಂದ್ರೆ ಎಲ್ಲರೂ ಕೂಡ ಒಂದು ಹೇಳಬೇಕು ಈ ರೀತಿ ಹೂ ಹೆಂಗ ಹಾಕಬೇಕು ಅಂತ ಹೇಳಿ ಅದಾದ ನಂತರವಾಗಿ ಹೂವನ್ನು ಕೂಡ ಚೆಕ್ ಮಾಡಬೇಕು ಈ ನಿಟ್ಟಿನಲ್ಲಿ ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಪೊಲೀಸರು ಸಿದ್ಧ ಆಗಿದ್ದಾರೆ ಹೀಗಾಗಿ ಅದನ್ನ ಮೇಲೆ ಯಾಕಂದ್ರೆ ಮೋದಿ ಹಾದು ಹೋಗತಕ್ಕಂತ ಜಾಗದಲ್ಲಿ ಮೋದಿ ಸ್ವಲ್ಪ ಡಿಸ್ಟೆನ್ಸ್ ಇದ್ರೂ ಕೂಡ ಇಲ್ಲಿ ಸಮಸ್ಯೆಗಳಾಗಬಾರದು ಈ ನಿಟ್ಟಿನಲ್ಲಿ ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಪೊಲೀಸರವರಿಗೆ ಎಸ್ಪಿಜಿಯವರು ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಅಲ್ಲಿನ ಶ್ರೀ